ಗೋಲ ಭಕ್ತರನ್ನು ಕಾಯುವ ವೀರಲಿಂಗೇಶ್ವರ ಸ್ವಾಮಿ ನಿಮಗೆ ಕೋಟಿ ವಂದನೆ. ಬಸವೇಶ್ವರ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಕ್ಕ ಮಹಾದೇವಿ ಮಾರಮ್ಮ ತಾಯಿ ನಿಮಗೆ ವಂದನೆ. ಬಸವೇಶ್ವರ ಸ್ವಾಮಿ ನಿಮಗೆ ವಂದನೆ. ಎಲ್ಲ ಗುರುಕುಮಾರಿ ನಿಮಗೆ ವಂದನೆ. ಧನಯೋಗಿ ಪಂಚಾಯ ನಿಮಗೆ ವಂದನೆ. ನಿನ್ನ ಪುತ್ರ ರಾಜಸೂಯ ವಂದನೆ. ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿ ನಿಮಗೆ ವಂದನೆ.
ಸಹಜ ಉತ್ತಿಷ್ಟ ಗಮನಾಕಾಂತ ತ್ರೈಲೋಕ್ಯಂ ಮಂಗಳಂ ಗುರು ಕೌಸಲ್ಯ ಸುಪ್ರಭಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾತೂಲ ಕರ್ತವ್ಯಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಸುಖವಾಗಿರ್ಲಿ ಅಂತ ಹಾರಿಸು ತಾಯಿ, ನಿನಗೆ ನಾನು ನಿನ್ನಲ್ಲಿ ಕಳಕಳೆಯಿಂದ ಬೇಡಿಕೊಳ್ಳುತ್ತೇನೆ.
ದೇವಿ ಹತ್ರ ಭಕ್ತಿ ಪೂರ್ವಕ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಅಂತದೇನಿಲ್ಲ ಸ್ವಾಮಿ, ನಮ್ಮ ಕುಟುಂಬಕ್ಕೆ ಯಾವತ್ತು ಬಿರುಗಾಳಿ ಬೀಸಬೇಡಂತ ಆ ದೇವಿ ಹತ್ರ ನಾನು ಬೇಡಿಕೊಂಡೆ. ಯಾಕೆ ಸಮಯ ಹಾಳ ಮಾಡುತ್ತಿರುವೆ? ಆ ದೇವಿಯ ಬಗ್ಗೆ ಇಷ್ಟೊಂದ ಗಾಳಿ ಮಾತನಾಡ್ತಾ ಇದ್ರ? ಆ ದೇವರು ನಂಬಿದವರನ್ನು ಯಾವತ್ತು ಕೈಬಿಡುವುದಿಲ್ಲ. ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಿತ್ತುಕೊಂಡ, ಈಗ ಭೂತವೇ ಕಣ್ಣೆತ್ತಿ ಕಾಡುತ್ತಿದೆ ಈ ಬಡವನನ್ನು. ಅದಕ್ಕಾಗಿ ಈ ಮೂರ್ತಿಯನ್ನು ಬೇರೆ ಸ್ಥಳಕ್ಕೆ ರವಾನಿಸಬೇಕೆಂದು ಕೊಂಡಿದ್ದಾನೆ ಈ ಸತ್ಯವಂತ. ಅಂತ ಕಠೋರವಾದ ಈ ಭಕ್ತಿ ಬಗ್ಗೆ ಕೋಪ ಮಾಡಿಕೊಳ್ಳಬೇಡಿ. ನವೀಂದರನು ಯಾವತ್ತು ಕೈ ಬಿಡೋದಿಲ್ಲ ಈ ತಾಯಿ. ಮನುಷ್ಯನ ತಾಳ್ಮೆ ಮಿತಿ ಮೀರಿದರೆ ಕಠೋರ ರೂಪದ ವರ್ತನೆ ತಾಳಬೇಕಾಗುತ್ತದೆ. ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ಯಾಕಂದ್ರೆ ನೀವು ದುಃಖಿಸಿದ್ರೆ ನನ್ನ ಕರಳು ಕತ್ತರಿಸಿ ಹೋದಾಗೆ ಆಗುತ್ತದೆ. ನೋಡಿ, ಯಾವತ್ತು ನಂಬಿದರನೋ ಆ ಧರ್ಮ ನಮ್ಮನ್ನು ಕೈ ಬಿಡೋದಿಲ್ಲ ಸ್ವಾಮಿ. ಧರ್ಮ 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 ಧರ್ಮದ ಮೂಲವೇ ಎಂದು ಹೇಳಿದ್ರು ವಿಶ್ವಗುರು ಬಸವಣ್ಣನವರು. ಆದರೆ ಈಗರಲ್ಲಿ ಅಧರ್ಮವೇ ತಾಂಡವಾಡುತ್ತಿರುವಾಗ ಧರ್ಮಕ್ಕೆ ನೆಲೆ ಇಲ್ಲ ರೇವತಿ, ಧರ್ಮಕ್ಕೆ ನೆಲೆ ಇಲ್ಲ. ಧರ್ಮವೇ ರಕ್ಷತೆ ರಕ್ಷತ, ಧರ್ಮ ರಕ್ಷತೆ ರಕ್ಷತ ಅಂತ ನಮ್ಮನು ಆ ಧರ್ಮ ಯಾವತ್ತೂ ಕೈ ಬಿಡುವುದಿಲ್ಲ. ಅರ್ಥವಕಲ್ಪಿತವಾದ ಮಾತುಗಳನ್ನಾಡಿದೆ. ನಿಮ್ಮಿಂದ ಸದ್ಗುಣ ಸತಿಯನ್ನು ಪಡೆದೆ ನಾನೇ ಭಾಗ್ಯಶಾಲಿ. ನಿಮ್ಮ ಹೊಗಳಿಕೆಯನ್ನು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ರಲ್ಲ ಅಷ್ಟೇ ಸಾಕು. ನಡೆಸಿಕೊಡಿವೆಯೇ ಅಂತ ಬಾನಲ್ಲಿ ಭಾಸ್ಕರ ಉದಯಿಸಿ ನಿನ್ನ ಹಿಂಪಾದ ಶ್ರೀಕಂಠದಿಂದ ಒಂದು ಪ್ರೇಮಗೀತೆ ಹರಿಬೆಂಬ ಬರಲಿ. ನಿಮ್ಗೆಷ್ಟು ವಯಸ್ಸಾದ್ರೆ ಹಾಡಿನ ಹುಚ್ಚಿರಲ್ಲ, ನಿಮ್ಮಿಷ್ಟದಂತೆನೆ ಆಗಲಿ.
ಇದೇನು ಪಾಡಿನ ಹಳೆಯ ವೇಷ ಅಣ್ಣ. ಒಬ್ಬ ರೈತನ ತಮ್ಮನಾಗಿ ವೇಷ ಧರಿಸೋದ್ರಲ್ಲಿ ತಪ್ಪೇನಿದೆ ಅಣ್ಣ? ಆಗಲ್ಲಪ್ಪ, ದಿಲ್ಲಿಯಲ್ಲಿ ನೀನು ದೊಡ್ಡ ಹುದ್ದೆ ಹೊಂದಿದವನು, ಅದಕ್ಕಾಗಿ ಈ ವೇಷಭೂಷಣ ನೋಡಿ ನನಗೆ ಆಶ್ಚರ್ಯವಾಯಿತು. ಅಣ್ಣ, ಎಷ್ಟೋ ಜನ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವರು ರೈತನ ಮಕ್ಕಳೇ. ನಾನು ಯಾವ ಕೆಲಸ ಮಾಡಿದ್ರು ಒಬ್ಬ ರೈತನ ತಮ್ಮನೇ ಅಣ್ಣ. ಇದೇನಪ್ಪ ನಿನ್ನ ವಿಚಿತ್ರ ಮಾತು? ಸೀತಾ ಮಾತೆಯಂತಿರೋ ಅಕ್ಕಿಗೆ ಶ್ರೀರಾಮಚಂದ್ರನಂತಿರೋ ಅಣ್ಣ, ಅಣ್ಣ ಅಕ್ಕಿಯರೊಡನೆ ಬಾಳಿ ಬದುಕಬೇಕೆಂದು ನಿರ್ಧಾರ ಮಾಡಿ ಬಂದಿದ್ದೇನೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಮೈದಾನ, ಈ ನಿನ್ನ ಮಾತನ್ನು ಕೇಳಿ ನಮಗೆ ಸಂತೋಷವಾಯ್ತಪ್ಪ. ಹೌದು ಅತ್ತಿಗೆ, ಹೌದು. ಯಾಕೆಂದರೆ ಮೊದಲೇ ನಿಮಗೆ ವಯಸ್ಸಾಯಿತು, ನಿಮ್ಮ ಜವಾಬ್ದಾರಿಗಳನ್ನೆಲ್ಲ ನನಗೆ ಕೊಟ್ಟು ನೀವು ಹಾಯಾಗಿ ಮನೆಯಲ್ಲಿ ಕುಳಿತುಕೊಂಡು ಬಿಡಿ ಅತ್ತಿಗೆ. ನೋಡು ಸಮತನ, ಈ ಗ್ರಾಮದ ಶ್ರೀಮಂತರು ವ್ಯಾಘ್ರನಂತೆ ವರ್ಷಿಸುತ್ತಿರುವಾಗ ನಮ್ಮಂತ ಕಡಬಡವರು ಬದುಕುವುದು ತುಂಬಾ ಕಷ್ಟವಿದೆ ತಮ್ಮ, ತುಂಬಾ ಕಷ್ಟವಿದೆ. ಅಣ್ಣ, ಕಷ್ಟದ ಕಡಲನ್ನು ಕಡಿದು ಬೇಕೆಂದು ನಿರ್ಧಾರ ಮಾಡಿದ್ದಾನೆ ಈ ನಿನ್ನ ತಮ್ಮ ವೀರೇಂದ್ರ. ಆ ಕ್ರೂರ ನರ ವ್ಯಾಘ್ರರೊಂದಿಗೆ ಹೋರಾಡುವುದೇ ಈ ನಿನ್ನ ತಮ್ಮನ ಅಚಲ ನಿರ್ಧಾರವನ್ನ. ನೋಡು ಸಹೋದರ, ಧೀರ ವಿಪ್ರ ಭೂಮಿಯಲ್ಲಿ ಓಡುವಾಗ ಆ ಸೂರ್ಯನ ಕಿರಣ